ಗುಜರಾತ್ ನ ಅಹಮದಾಬಾದ್ ನಲ್ಲಿ 2008 ರಲ್ಲಿ ನಡೆದಿದ್ದ ಬಾಂಬ್ ದಾಳಿ ಸಂಬಂಧ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ ಇನ್ನು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ 49 ಮಂದಿಗೆ ಗುಜರಾತ್ ವಿಶೇಷ ನ್ಯಾಯಾಲಯ ಶಿಕ್ಷೆ ಪ್ರಕಟ ಮಾಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ರಾಘವೇಂದ್ರ ಗುಡಿ ರಾಘವೇಂದ್ರ ಗುಡಿ 2008 ರಲ್ಲಿ ನಡೆದಿದ್ದಂತಹ ಪ್ರಕರಣ ಇದು ಯಾವಾಗ ತೀರ್ಪು ಬರುತ್ತೆ ಯಾವಾಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದರು ಇವತ್ತು ಏನಂತ ಹೇಳಿದೆ ಕೋರ್ಟ್ ಏನೆಲ್ಲಾ ಮಾಹಿತಿ ನೀಡಬಹುದು ಸಭಾ ನೋಡಿ ಇವತ್ತು 2008 ರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬಾಂಬ್ ಸರಣಿ ಬಾಂಬ್ ಸ್ಫೋಟಗಳು ಗುಜರಾತ್ ನ ಅಹಮದಾಬಾದ್ ನಲ್ಲಿ ಆಗಿರುತ್ತೆ ಸುಮಾರು 21 ಕಡೆಯಲ್ಲಿ 21 ಬಾರಿ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿರುತ್ತೆ ಈ ಬ್ಲಾಸ್ಟ್ ಕಾರಣದಿಂದಾಗಿ 50 ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರೆ ಸುಮಾರು 200 ಕ್ಕೂ ಹೆಚ್ಚು ಜನ ಗಾಯಗೊಂಡಿರ್ತಾರೆ ಆದರೆ ಇಲ್ಲಿ ಅವರ ಆ ಒಂದು ಸ್ಫೋಟವನ್ನ ಮಾಡಿದಂತ ಉಗ್ರರ ಟಾರ್ಗೆಟ್ ಏನೇ ಆಗಿತ್ತು ಮತ್ತೆ ಯಾವ ರೀತಿಯಾದಂತ ಪ್ಲಾನಿಂಗ್ ಅನ್ನು ಮಾಡಿಕೊಳ್ಳಲಾಗಿತ್ತು ಅಲ್ಲಿ ಪ್ರಮುಖವಾಗಿ ಯಾರನ್ನ ಒಂದು ಮುಗಿಸಬೇಕು ಅಂತಕಂತ ಉದ್ದೇಶವನ್ನ ಇಟ್ಟುಕೊಂಡು ಇಂತ ಒಂದು ಸ್ಫೋಟವನ್ನ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಕೋರ್ಟ್ ತೀರ್ಪಿನಲ್ಲಿ ಕೆಲ ಪ್ರಮುಖವಾದಂತ ಸುಳಿಗಳು ಮಾಹಿತಿಗಳು ಲಭ್ಯವಾಗಿರತಕ್ಕಂತದ್ದು ಯಾಕಂದ್ರೆ ಈ 2008 ರಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ ಸಭಾ ಒಂದು ಜನನಿಬಿಡ ಮಾರುಕಟ್ಟೆ ಬಳಿಯಲ್ಲಿ ಒಂದು ಭಾರಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗುತ್ತೆ ಆ ಸ್ಫೋಟ ಆಗ್ತಿದ್ದಾಗೆ ಅಲ್ಲಿಂದ ಜನರನ್ನ ಒಂದು ಆಸ್ಪತ್ರೆಗೆ ಸಾಗಿಸಲಾಗುತ್ತೆ ಸಾಕಷ್ಟು ಜನರು ಗಾಯಗೊಂಡಿರ್ತಾರೆ ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ರೆ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರುತ್ತೆ ಕೆಲವೊಂದಿಷ್ಟು ಜನ ಸಾವನ್ನಪ್ಪಿರ್ತಾರೆ ಹೀಗಾಗಿ ಆ ಒಂದು ಆಸ್ಪತ್ರೆಗೆ ಸಾಮಾನ್ಯವಾಗಿ ಈ ರೀತಿಯಾಗಿ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿರತಕ್ಕಂತ ರಾಜಕೀಯ ನಾಯಕರು ಹೋಮ್ ಮಿನಿಸ್ಟರ್ ಇರತಕ್ಕಂತವರು ಕೆಲವೊಮ್ಮೆ ವಿಪಕ್ಷ ನಾಯಕರು ಕೂಡ ಬರುವಂತ ಸಾಧ್ಯತೆಗಳು ಇರ್ತವೆ ಇನ್ನು ಗುಜರಾತ್ ನಲ್ಲಿ ಆಗಿನ ಸಮಯದಲ್ಲಿ ಇವತ್ತಿನ ಪ್ರಧಾನಮಂತ್ರಿ ಆಗಿರತಕ್ಕಂತ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಇವತ್ತು ಕೇಂದ್ರದ ಗೃಹ ಸಚಿವರಾಗಿರತಕ್ಕಂತ ಅಮಿತ್ ಶಾ ಅವರು ಅಂದು ಗುಜರಾತ್ ನ ಗೃಹ ಸಚಿವರಾಗಿರ್ತಾರೆ ಹೀಗಾಗಿ ಅಲ್ಲಿ ಪ್ರಮುಖವಾದಂತ ಉದ್ದೇಶ ಏನಾಗಿರುತ್ತೆ ಉಗ್ರಗಾಮಿಗಳದು ಅಂತ ನೋಡೋದಾದ್ರೆ ಆ ಬ್ಲಾಸ್ಟ್ ಕಾರಣದಿಂದಾಗಿ ಆಸ್ಪತ್ರೆಗೆ ಬಂದು ಸೇರಿದಾಗ ಅವರನ್ನ ನೋಡೋಕೆ ಇಲ್ಲಿ ಮುಖ್ಯಮಂತ್ರಿ ಮತ್ತೆ ಹೋಮ್ ಮಿನಿಸ್ಟರ್ ಬಂದೇ ಬರ್ತಾರೆ ಹಾಗೆ ಬಂದಂತ ಸಂದರ್ಭದಲ್ಲಿ ಉಳಿದ ಬಾಂಬ್ ಬ್ಲಾಸ್ಟ್ ಗಳನ್ನು ಮಾಡಿ ಅವರನ್ನು ಕೂಡ ಮುಗಿಸಬೇಕು ಅಂತಕಂತ ಉದ್ದೇಶ ಒಂದು ಅತ್ಯಂತ ಗಂಭೀರವಾದಂತ ಉದ್ದೇಶ ಮತ್ತೆ ಆ ರೀತಿಯಾದಂತಹ ಒಂದು ಪ್ಲಾನಿಂಗ್ ಅನ್ನ ಈ ಉಗ್ರರು ಮಾಡಿಕೊಂಡಿರ್ತಾರೆ ಆದ್ರೆ ಸರಿಯಾದ ಸಮಯದಲ್ಲಿ ಅವತ್ತಿನ ಒಂದು ಗುಜರಾತ್ ನ ಡಿಜಿ ಆಗಿರತಕ್ಕಂತ ಪಿಸಿ ಪಾಂಡೆ ಅವರಿಗೆ ಗುಪ್ತಚರ ಇಲಾಖೆಯಿಂದ ಪ್ರಮುಖವಾದಂತ ಮಾಹಿತಿ ಬರುತ್ತೆ ಏನಂದ್ರೆ ಇಲ್ಲಿಗೆ ಇವತ್ತಿನ ಮುಖ್ಯಮಂತ್ರಿ ಆಗಿರತಕ್ಕಂತ ಮೋದಿ ಮತ್ತೆ ಗೃಹ ಸಚಿವರಾಗಿರತಕ್ಕಂತ ಅಮಿತ್ ಶಾ ಅವರ ಪ್ರಾಣಕ್ಕೆ ಅಪಾಯ ಇದೆ ಹೀಗಾಗಿ ಅವರು ಸದ್ಯಕ್ಕೆ ಆಸ್ಪತ್ರೆಗಳಿಗೆ ಬರೋದು ಬೇಡ ಅಂತ ಹೇಳಿ ಖಡಾಖಂಡಿತವಾಗಿ ಅವರು ಸೂಚನೆಯನ್ನ ಕೊಡ್ತಾರೆ ಹೀಗಾಗಿ ಅವರ ಮಾತಿಗೆ ಗೌರವವನ್ನ ಕೊಟ್ಟಂತ ಮುಖ್ಯಮಂತ್ರಿಗೆ ಮತ್ತೆ ಗೃಹ ಸಚಿವರು ಆ ರೀತಿಯಾದಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಲ್ಲಿಗೆ ಬರೋದಿಲ್ಲ ಆದ್ರೆ ಯಾವಾಗ ಅಲ್ಲಿಗೆ ಮುಖ್ಯಮಂತ್ರಿ ಮತ್ತೆ ಗೃಹ ಸಚಿವರು ಬರೋದಿಲ್ಲೋ ಎಲ್ಲಿವರೆಗೂ ಒಂದು ಸಮಯದಲ್ಲಿ ವೇಟ್ ಮಾಡ್ತಾರೆ ಬಳಿಕ ಇಡೀ ಒಂದು ನಗರಾದ್ಯಂತ 20 ಕಡೆಯಲ್ಲಿ ಮತ್ತೆ ಬ್ಲಾಸ್ಟ್ ಗಳಾಗ್ತವೆ ಆ ಒಂದು ದೊಡ್ಡ ಮಟ್ಟದ ಬ್ಲಾಸ್ಟ್ ಏನಾಗಿರುತ್ತೆ ಅದರಲ್ಲಿ 50 ಕ್ಕೂ ಹೆಚ್ಚು ಜನ ಸಾವನ್ನಪ್ಪುತ್ತಾರೆ 200 ಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ ಆ ಒಂದು ತನಿಖೆಗಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ಕೂಡ ಒಂದು ನಿಯೋಜನೆ ಮಾಡಲಾಗುತ್ತೆ ಆ ಒಂದು ಟೀಮ್ ಏನಿದೆ ಸುಮಾರು 1,100 ಕ್ಕೂ ಅಧಿಕ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸ್ತಾರೆ ಕೂಲಂಕುಷವಾದಂತ ಪ್ರತಿಯೊಂದು ಒಂದು ಏನು ಸಾಕ್ಷಿಗಳು ಇರ್ತವೆ ಆಧಾರಗಳು ಇರ್ತವೆ ಕಲೆ ಹಾಕ್ತಾರೆ ಆ ಎಲ್ಲ ಸಾಕ್ಷ್ಯಾಧಾರಗಳನ್ನ ಕೋರ್ಟ್ ನಲ್ಲಿ ಮಂಡಿಸ್ತಾರೆ ಮತ್ತೆ ಒಂದು ಕೋರ್ಟ್ ನಲ್ಲೂ ಕೂಡ ಒಂದು ಸಮರ್ಥವಾದಂತ ವಾದ ಮಂಡನೆ ನಡೆಯುತ್ತೆ ಸಾಕ್ಷ್ಯಾಧಾರಗಳನ್ನ ಕೋರ್ಟ್ ಪರಿಗಣಿಸುತ್ತೆ ಈ ಎಲ್ಲ ವಿಚಾರಗಳನ್ನ ಪರಿಗಣಿಸಿದಂತ ಕೋರ್ಟಿಗೆ ಕೆಲ ದಿನಗಳ ಹಿಂದೆ ಸುಮಾರು 49 ಜನರನ್ನ ತಪ್ಪಿತಸ್ಥರು ಅಂತ ಹೇಳಿ ಒಂದು ನಿರ್ಧಾರವನ್ನ ಬಂದಿರುತ್ತೆ ಮತ್ತೆ ಒಂದು ಆ ರೀತಿಯಿಂದ ತೀರ್ಪನ್ನ ಕೊಟ್ಟಿರುತ್ತೆ ಈಗ ಆ 49 ಜನರಿಗೂ ಇವತ್ತು ಒಂದು ಶಿಕ್ಷೆ ಪ್ರಕಟ ಆಗಿದೆ ಆ 49 ಜನರಲ್ಲಿ 38 ಜನರಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದ್ರೆ ಇನ್ನು ಉಳಿದಂತ 11 ಜನರಿಗೆ ಜೀವಾವಧಿ ಶಿಕ್ಷೆ ಪತ್ತೆಯಾಗಿರೋದು ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿದೆ ಸಭಾ ಓಕೆ ಗುಡಿ ಧನ್ಯವಾದ ಮಾಹಿತಿಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ